ನಮಸ್ಕಾರ ಅಮೋಘ ನ್ಯೂಸ್ಗೆ ಸ್ವಾಗತ. ನಂದನು ವಾರ್ತೆಗಳ ವಿವರ. ಕೃಷಿ ಕಾಯ್ದೆ ವಿರೋಧಿಸಿ ನವೆಂಬರ್ 26ರಂದು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಒಕ್ಕೊರಲಿನಿಂದ ತೀರ್ಮಾನಿಸಿದ್ದಾರೆ. ಈ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಕೃಷಿ ಕಾಯ್ದೆ ವಿರೋಧಿಸಿ ನವೆಂಬರ್ 26ರಂದು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಲು ರೈತ ಸಂಘದ ಮುಖಂಡರುಗಳು ಒಕ್ಕೊರಲಿನಿಂದ ತೀರ್ಮಾನಿಸಿದ್ದಾರೆ. ತುಮಕೂರಿನಲ್ಲಿ ರೈತ ಸಂಘದ ಮುಖಂಡರುಗಳ ಬೆಂಗಳೂರು ವಿಭಾಗೀಯ ಮಟ್ಟದ ಸಭೆಯಲ್ಲಿ ಚರ್ಚೆ ನಡೆಸಿ ಈ ತೀರ್ಮಾನ ಕೈಗೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ರೈತ ಸಂಘದ ರಾಜ್ಯಾಧ್ಯಕ್ಷ ಬಡಗಲಪುರ ನಾಗೇಂದ್ರರವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ದೇಶದ ಸಾರ್ವಭೌಮತೆಯನ್ನು ಧಿಕ್ಕರಿಸಿ ಮಸೂದೆ ರೂಪಿಸಿರುವ ಜನವಿರೋಧಿ ಹಾಗೂ ಜೀವ ವಿರೋಧಿ ಕಾಯ್ದೆ ಇದಾಗಿದೆ ಎಂದರು. ರೈತರ ಚಳುವಳಿಯಲ್ಲಿ ದೇಶ ಒಂದಾಗಿ ಜಾತಿ ಧರ್ಮ ಮೀರಿ ಸಂಘಟಿತವಾಗಿ ಹೋರಾಡುತ್ತಿವೆ ಅಂತ ಹೇಳಿದರು. ನಾವು ಮಾಡು ಮತ್ತು ಮಡಿ ಅಂತ ಮುಂದುವರಿಸುತ್ತೆ. 9 ಕೋಟಿ ಜನ ಇವತ್ತು 136 ಕೋಟಿಯಲ್ಲಿ ಕೃಷಿಯಲ್ಲಿ ನೇರವಾಗಿ ಕೃಷಿ ಉಪಕಸಬು ಒಟ್ಟಾಗಿ ಡಿಪೆಂಡ್ ಆಗಿದ್ದಾರೆ, ಕೃಷಿ ಮೇಲೆ ಅವಲಂಬಿತ ಆಗಿದೆ. ಅದರಿಂದ ಈ ಮಸೂದೆ ವಾಪಸ್ ಆಗಲೇಬೇಕು ಅಂದರೆ ನಮ್ಮ ಉದ್ದೇಶ ಈ ಚಳವಳಿ ಗೆದ್ದರೆ ದೇಶ ಗೆಲ್ಲುತ್ತೆ, ಈ ಚಳವಳಿ ಸೋತ್ರೆ ದೇಶ ಸೋಲುತ್ತೆ. ಅದೇ ಮಾಡು ಮತ್ತು ಮನೆ ಅನ್ನೋದು. ಈ 1 ವರ್ಷದ 90ರಲ್ಲಿ ಕರ್ನಾಟಕದ ಸಂಯುಕ್ತ ಹೋರಾಟ, ಕರ್ನಾಟಕ ರೈತ ಮೂಮೆಂಟ್, ದಲಿತ್ ಮೂಮೆಂಟ್, ಕಾರ್ಮಿಕ ಮೂಮೆಂಟ್ಸು, ವಿದ್ಯಾರ್ಥಿ ಯುವಜನ ಮಹಿಳೆಯರ ಮೂಮೆಂಟ್ಸು, ರೈತ ಚಳುವಳಿ ಗೆದ್ದರೆ ದೇಶ ಗೆಲ್ಲುತ್ತದೆ. ಕಾರ್ಮಿಕ, ದಲಿತ, ರೈತ ಸಂಯುಕ್ತ ಹೋರಾಟ ಸಮಿತಿ ಎತ್ತು, ಎಮ್ಮೆ, ಕೋಳಿ, ಎತ್ತಿನ ಗಾಡಿ, ಟ್ರ್ಯಾಕ್ಟರ್ನೊಂದಿಗೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡುವುದಾಗಿ ತಿಳಿಸಿದರು. ರೈತ ಸಂಘದ ಉಪಾಧ್ಯಕ್ಷ ಮಡೆನೂರು ಶಂಕರಪ್ಪ, ಸುರೇಶ್ ಬಾಬು, ಪಿ ಗೋಪಾಲ್, ಸಂಘಟನಾ ಕಾರ್ಯದರ್ಶಿ ರಾಜು, ಚಂದ್ರಶೇಖರ್, ಅನಸೂಯಮ್ಮ, ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಎ ಗೋವಿಂದರಾಜು ಮತ್ತಿತರರು ಪಾಲ್ಗೊಂಡಿದ್ದರು. ದೇವರ ದರ್ಶನಕ್ಕೆ ಅಂತ ಬಂದ ಸ್ನೇಹಿತನ ಕುತ್ತಿಗೆಗೆ ಹರಿತಾದ ಚಾಕುವಿನಿಂದ ಹಿರಿದು ಕೊಲೆ ಮಾಡಲು ಯತ್ನಿಸಿರುವ ಘಟನೆ ಕೊರಟಗೆರೆಯಲ್ಲಿ ನಡೆದಿದೆ. ಈ ಕುರಿತಾದ ಒಂದು ವರದಿ ಇದೆ, ನೋಡಿ. ಕೊರಟಗೆರೆ ತಾಲೂಕು ಚನ್ನರಾಯನದುರ್ಗ ಹೋಬಳಿ ಸಿದ್ದರಪೆಟ್ಟ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗೌಜಗಲ್ಲು ಗ್ರಾಮದ ಕರಿಕೆ ಮರದಹಟ್ಟಿ ಮಾರಮ್ಮನ ದೇವಾಲಯದ ಬಳಿ ನಡೆದಿದೆ. ಇನ್ನು ಗೌಜಗಲ್ಲು ಗ್ರಾಮದ ಶಶಿಧರ ಗಾಯಗೊಂಡ ಸ್ನೇಹಿತ ಎನ್ನಲಾಗಿದೆ. ಇದೇ ಗ್ರಾಮದ ರವಿಕುಮಾರ್ ಕೊಲೆ ಮಾಡಲು ಯತ್ನಿಸಿ ಪರಾರಿಯಾದ ಯುವಕ ಆಗಿದ್ದಾನೆ. ಇನ್ನು ಗಾಯಗೊಂಡ ಶಶಿಧರನನ್ನ ಕೊರಟಗೆರೆಯಿಂದ ತುಮಕೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲು ಕರೆತರಲಾಗಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ನಿಮಾನ್ಸ್ ಆಸ್ಪತ್ರೆಯಲ್ಲಿ ದಾಖಲು ಮಾಡಲಾಗಿದೆ. ಇನ್ನು ಆರೋಪಿಯ ಬಂಧನಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. ಸ್ಥಳಕ್ಕೆ ಕೊರಟಗೆರೆ ಸಿಪಿಐ ಸಿದ್ದರಾಮೇಶ್ವರ, ಪಿಎಸ್ಐ ನಾಗರಾಜು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಸಂಬಂಧ ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಎನ್ ಮೂರ್ತಿ, ಅಮುಗ್ ಟಿವಿ, ಕೊರಟಗೆರೆ. ರಾಜ್ಯದಲ್ಲಿ ಮುಖ್ಯಮಂತ್ರಿ ಹಾಗೂ ರಾಜ್ಯಾಧ್ಯಕ್ಷರ ಬದಲಾವಣೆ ಇಲ್ಲ, ಯಾವುದೇ ಕಾರಣಕ್ಕೂ ಇದು ಸಾಧ್ಯವೂ ಇಲ್ಲ. ಮುಖ್ಯಮಂತ್ರಿಯಾಗಿ ಬಸವರಾಜ ಬೊಮ್ಮಾಯಿ ಮುಂದುವರಿಯುತ್ತಾರೆ, ಹಾಗೆ ರಾಜ್ಯಾಧ್ಯಕ್ಷರಾಗಿ ಕಟೀಲ್ ಕೂಡ ಮುಂದುವರಿಯುತ್ತಾರೆ. ಮತ್ತು ಬಿಟ್ಕಾಯಿನ್ ಪ್ರಕರಣದಲ್ಲಿ ಯಾರೇ ಭಾಗಿಯಾಗಿದ್ರು ಕೂಡ ಅದಕ್ಕೆ ಸೂಕ್ತ ಶಿಕ್ಷೆಯಾಗಲಿ ಅಂತ ತುಮಕೂರಿನಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹೇಳಿದರು. ಇಲ್ಲ ಸರ್, ಒಂದೇ ಒಂದು ದೋಸೆ ಇಲ್ಲ, ಇಲ್ಲ ಸರ್, ಕೊಡ್ತೀನಿ.
ನಾಳೆ ನಾಡೋದ್ರಲ್ಲಿ ಬೊಮ್ಮಾಯಿ ಅವರು ಬಂದರೂ ಕೊಟ್ಟು ಕ್ಲಿಯರಾಗಿ ಬರುತ್ತೆ. ನನಗೂ ಅಂತೆ ಗುಡ್ 90% ಗೆಲ್ತಾರೆ ವಿಶ್ವಾಸ ಇದೆ. ಆ ದಿಕ್ಕಿನಲ್ಲಿ ಪ್ರವಾಸ ಕಾರ್ಯಕ್ರಮಗಳು ಎಲ್ಲವನ್ನೂ ನಿಶ್ಚಯ. ಯಾರೇ ಅದರಲ್ಲಿ ಇನ್ವಾಲ್ವ್ ಆಗಿರಲಿ ಅವ್ರ ಬಗ್ಗೆ ಸಮಗ್ರ ತನಿಖೆ ಮಾಡಿಸ್ತೇವೆ. ತನಿಖೆಗೆ ಆದೇಶ ಈಗಾಗಲೇ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಯಾರೇ ತಪ್ಪು ಮಾಡಿದ್ರು ಸಹ ಅವರ ಮೇಲೆ ಕಾಂಗ್ರೆಸ್ಸು BJP JDS ಅಂತ ಏನು ಹೇಳಲ್ಲ. ಯಾರು ಇನ್ವಾಲ್ವ್ ಆಗಿದ್ದಾರೆ ಅವ್ರ ಮೇಲೆ ಸೂಕ್ತವಾದ ಬಿಗಿಯಾದ ಕ್ರಮವನ್ನು ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರ ಗಮನಕ್ಕೂ ಬಂದಿರೋದ್ರಿಂದ ಖಂಡಿತ ಇದು ಬಹಳ ಪ್ರಮುಖವಾದಂಥ ವಿಷಯ. ಈ ಬಗ್ಗೆ ಸೂಕ್ತವಾದ ಕ್ರಮ. BJP ರಾಜ್ಯಾಧ್ಯಕ್ಷ ಬದಲಾವಣೆ ಏನಾದ್ರು ಆಗುತ್ತಾ ಸರ್? ರಾಜ್ಯಾಧ್ಯಕ್ಷ ಬದಲಾವಣೆ ಯಾವುದೇ ಸುದ್ದಿಗಳು ಸರ್? ಸರ್, ಜಗದೀಶ್ ಶೆಟ್ಟರ್ ಡೆಲ್ಲಿಗೆ ಹೋಗಿದ್ದಾರೆ ಸರ್. ಈಗ ತಾನೇ ಮಾತನಾಡದೆ ಅವರದೇ ಆದಂತ ಬೇರೆ ಕೆಲಸಕ್ಕೋಸ್ಕರ ಹೋಗಿದೆ. ಅಲ್ಲಿ ವಿಶೇಷತೆ ಉಪಚುನಾವಣೆಯಲ್ಲಿ ಸರ್ ಮುಖ್ಯಮಂತ್ರಿ ಬದಲಾವಣೆ ಆಗುವಂತ ಸಾಧ್ಯತೆ ಇದೆ ಅಂತ ಪ್ರತಿಪಕ್ಷಗಳು ಹೇಳ್ತಾ ಇರುವಂತ ಈಗಿರೋ ಮುಖ್ಯಮಂತ್ರಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವರೇ ಯಾವುದೇನ ಪೂರ್ಣ ಸರ್ ಉಪಚುನಾವಣೆಯಲ್ಲಿ ನಿಮ್ಮನ್ನ ನಿರ್ಲಕ್ಷ್ಯ ಮಾಡಿದ್ಕೆ BJP ಸೋಲ್ತು ಅಂತ. ವಿದ್ಯಾರ್ಥಿ ದಿಸೆಯಲ್ಲಿ ಕಾನೂನು ಅರಿವು ಪಡೆದರೆ ಜೀವನದ ಉದ್ದಕ್ಕೂ ಶಾಶ್ವತವಾಗಿ ಉಳಿಯುತ್ತದೆ. ಹಾಗಾಗಿ ಶಾಲಾ ಕಾಲೇಜುಗಳಲ್ಲಿ ಕಾನೂನು ಸೇವಾ ಪ್ರಾಧಿಕಾರದಿಂದ ವಿದ್ಯಾರ್ಥಿಗಳಿಗೆ ಕಾನೂನು ಅರಿವು ನೀಡಲಾಗ್ತಾ ಇದೆ ಅಂತ ಚಿಕ್ಕನಾಯಕನಹಳ್ಳಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ವೆಂಕಟೇಶಪ್ಪ ಹೇಳಿದರು. ಹುಳಿಯಾರು ಕೆಂಕೆರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಶುಕ್ರವಾರ ಏರ್ಪಡಿಸಿದ ಕಾನೂನು ಅರಿವು ನೆರವು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ತಾಯಿಯ ಗರ್ಭದಿಂದಲೂ ಕಾನೂನಿನ ಅಗತ್ಯವಿದೆ. ನಮ್ಮ ಜೀವನದಲ್ಲಿ ಎದುರಾಗುವ ಸಮಸ್ಯೆಗಳ ವಿರುದ್ಧ ಕಾನೂನಾತ್ಮಕವಾಗಿ ಹೋರಾಡಲು ಕಾನೂನಿನ ಜ್ಞಾನ ಬೇಕು. ನಮಗೆ ಅನ್ಯಾಯವಾದಾಗ ಅದನ್ನು ವಿರೋಧಿಸಿ ಸೂಕ್ತ ಪರಿಹಾರ ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ. ಹಾಗಾಗಿ ಓದಿನ ಜೊತೆಗೆ ಕಾನೂನು ಜ್ಞಾನ ಪಡೆಯಲು ವಿದ್ಯಾರ್ಥಿಗಳು ಮುಂದಾಗಬೇಕು ಎಂದರು. ಯಾವಾಗಿಂದ ಪ್ರಾರಂಭ ಆಗುತ್ತೆ ಒಬ್ಬ ವ್ಯಕ್ತಿ ಜೀವನದಲ್ಲಿ? ಹುಟ್ಟಿದಾಗಿಂದ ಅಲ್ವಾ? ಯಾವಾಗ ಕೊನೆಗೊಳ್ಳುತ್ತೆ? ಈಜಿ ಪ್ರಶ್ನೆ ಇದೆ ಅಲ್ವಾ? ಬಟ್ ಆದ್ರೂ ಅಲ್ಲ. ಉದಾಹರಣೆ ಇಲ್ಲ, ಉದಾಹರಣೆ ಹೇಳ್ತೀನಿ. ಈಗ ನಾಲ್ಕು ಜನ ಅಣ್ಣ ತಮ್ಮಂದಿರಿದ್ದಾರೆ, ನಾಗರಿಕ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಸೌಹಾರ್ದತೆಯಿಂದ ಬದುಕಲು ಕಾನೂನು ಬೇಕು. ಆಧುನಿಕ ಜೀವನ ಶೈಲಿ ಬದಲಾದಂತೆ ಕಾನೂನು ವ್ಯವಸ್ಥೆಯೂ ಬದಲಾಗುತ್ತದೆ. ಕಾನೂನು ವ್ಯವಸ್ಥೆಯನ್ನು ಕಾಪಾಡುವ ದೃಷ್ಟಿಯಿಂದ ಬಡ ಮತ್ತು ಅವಿದ್ಯಾವಂತ ಜನರಿಗೆ ವಿದ್ಯಾರ್ಥಿಗಳು ಜಾಗೃತಿ ಮೂಡಿಸುವ ಕೆಲಸ ಮಾಡಬೇಕು. ಸಮಾಜದಲ್ಲಿ ಕಾನೂನು ವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಶ್ರಮಿಸಬೇಕು ಎಂದರು. ವಕೀಲರಾದ ಹನುಮಂತಯ್ಯ ಮಾತನಾಡಿ, ಚಾಲನಾ ಪರವಾನಗಿ ಮತ್ತು ವಿಮೆ ಇಲ್ಲದೆ ವಾಹನ ಚಲಾಯಿಸುವುದು ಅಪರಾಧ. ಮತ್ತೊಬ್ಬರಿಗೆ ಅಶ್ಲೀಲ ಚಿತ್ರ ಅಥವಾ ಸಂದೇಶ ಕಳಿಸುವುದು, ಸೋಷಿಯಲ್ ಮೀಡಿಯಾದಲ್ಲಿ ನಕಲಿ ಖಾತೆ ತೆರೆಯುವುದು, OTP ಪಡೆದ ಹಣ ಮತ್ತು ಅಮೂಲ್ಯ ದಾಖಲೆಗಳನ್ನು ಕದಿಯುವುದು ಸೈಬರ್ ಕ್ರೈಮ್ ಆಗಿದ್ದು, ಆರೋಪ ಸಾಬೀತಾದರೆ ದಂಡ ಸಹಿತ ಜೈಲು ಶಿಕ್ಷೆ ಅನುಭವಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಒಬ್ಬ ಸಾಮಾನ್ಯ ರೈತ ಆಕ್ಸಿಡೆಂಟ್ ಅಲ್ಲಿ ಸತ್ತರೆ, ನೀವು ಗಾಡಿಗೆ DL ಇಲ್ಲ, ಇನ್ಶೂರೆನ್ಸ್ ಇಲ್ಲ ಅಂತಂದ್ರೆ ಆತ ಒಂದು ವರ್ಷಕ್ಕೆ ದುಡಿತಕ್ಕಂಥ ಸಾಮರ್ಥ್ಯ ಎಷ್ಟಿದೆ ಅಂತ ನೋಡ್ಕೊಂಡು ನ್ಯಾಯಾಲಯ ಇಷ್ಟು ಸಾವಿರ, ಇಷ್ಟು ಲಕ್ಷ ಅಂತ ಆದೇಶ ಮಾಡುತ್ತೆ. ಅಥವಾ ಆದೇಶ ಮಾಡಿದಂಥದ್ದನ್ನ ಮಾಲೀಕನಿಗೆ ಸರಿಯಾದಂತಹ ಡ್ರೈವಿಂಗ್ ಲೈಸೆನ್ಸ್ ಇದ್ರೆ ಅಂತಹ ಸಂದರ್ಭದಲ್ಲಿ ಆ ವಾಹನದ ಮಾಲೀಕ ಕಟ್ಟಿಕೊಡ್ತಾನೆ. ಇನ್ ಕೇಸ್ ಆತ ಇನ್ಶೂರೆನ್ಸ್ ಅನ್ನ ಮಾಡಿಸಿದಾನೆ ಆ ಗಾಡಿಗೆ ಅಂದ್ರೆ ಎಷ್ಟು ಲಕ್ಷ ಆದರೂ ಕೂಡ ಇನ್ಶೂರೆನ್ಸ್ ಕಂಪನಿಯವರು ಕೊಡ್ತಾರೆ. ಇನ್ನು ಈ ಸಂದರ್ಭದಲ್ಲಿ ಪ್ರಾಚಾರ್ಯ NG ಕೃಷ್ಣಮೂರ್ತಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದರು. ವಕೀಲ ಸಂಘದ ಅಧ್ಯಕ್ಷ CRಾಜಶೇಖರ್, CDPO G1ನಪ್ಪ ಮತ್ತಿತರರು ಹಾಜರಿದ್ದರು. ಕಿರಣ್ ಕುಮಾರ್, ಅಮುಕ್ TV, ಹುಳಿಯಾರು. ಚಿಕ್ಕಬಳ್ಳಾಪುರ ಕನ್ನಡ ಸಾಹಿತ್ಯ ಪರಿಷತ್ತಿನ ಪಾವಿತ್ರತೆ ಕಾಪಾಡುವ ಮನಸ್ಸುಳ್ಳವರು ಅಗತ್ಯವಾಗಿ ಕನ್ನಡ ಪರ ಹೋರಾಟಗಾರನಾದ ನನಗೆ ಅವಕಾಶ ನೀಡಿದರೆ ಖಂಡಿತವಾಗಿ ಪರಿಷತ್ತಿನಲ್ಲಿ ರಾಜಕೀಯವನ್ನ ದೂರವಿಡುತ್ತೇನೆ ಅಂತ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ CK ರಾಮೇಗೌಡ ತಿಳಿಸಿದರು. ನಗರದ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಇಂದು ಕನ್ನಡ ಸ್ವಾಭಿಮಾನಿ ವೇದಿಕೆ ಏರ್ಪಡಿಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. CK ರಾಮೇಗೌಡ ಮಾತನಾಡಿ, 4 ದಶಕಗಳಿಂದ ಕನ್ನಡ ಭಾಷೆ, ಸಾಹಿತ್ಯ, ನಾಡು ನುಡಿ, ಚಳುವಳಿ ಸೇರಿದಂತೆ ವಿವಿಧ ರಂಗಗಳಲ್ಲಿ ಸೇವೆ ಸಲ್ಲಿಸಿರುವ ಅನುಭವವಿದ್ದು, ಸಾಹಿತ್ಯ ಪರಿಷತ್ತನ್ನು ಸ್ವಾಭಿಮಾನಿ ಕೇಂದ್ರ ಮಾಡುವ ಜೊತೆಗೆ ಕನ್ನಡಿಗರ ಪರಿಷತ್ತನ್ನಾಗಿಸುವುದು ನನ್ನ ಉದ್ದೇಶವಾಗಿದೆ. ಇದು 7 ಕೋಟಿ ಕನ್ನಡಿಗರ ಮಹಾಮನೆಯಾಗಬೇಕು.
ಇಲ್ಲಿ ನಡೆಯುವ ಚಟುವಟಿಕೆಗಳು ರಾಜ್ಯದ ಕಟ್ಟಕಡೆಯ ಹಳ್ಳಿಯಲ್ಲಿರುವ ಕನ್ನಡಿಗನ ಮನೆಗೆ ತಲುಪಬೇಕು. ಇದು ಒಂದು ವರ್ಗಕ್ಕೆ ಸೀಮಿತವಾಗದೆ ದೀನ ದಲಿತರ, ಮಹಿಳೆಯರ, ಕೃಷಿ ಕೂಲಿ ಕಾರ್ಮಿಕ ಸೇರಿ ಎಲ್ಲ ವರ್ಗದವರಿಗೂ ನಿಲುಕಬೇಕು. ಕನ್ನಡ ಸಮ್ಮೇಳನಗಳಲ್ಲಿ ನಾಡಿನ ಯುವಕ ಯುವತಿ ಮಹಿಳೆ ಗ್ರಾಮೀಣ ಪ್ರದೇಶದ ಎಲೆಮರೆ ಕಾಯಂತಿರುವ ಪ್ರತಿಭಾವಂತರಿಗೆ ಅವಕಾಶ ನೀಡಬೇಕು ಎಂದರು. ಬೆಂಗಳೂರಿನಲ್ಲಿ ಈ ಹಿಂದೆ ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸುತ್ತೇನೆ ಮತ್ತು 2012-2016 ಅವಧಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯ ಸಮಿತಿಯಲ್ಲಿ ಗೌರವ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದ್ದೇನೆ. ಕಳೆದ 40 ವರ್ಷಗಳಿಂದ ಕನ್ನಡ ಪರ ಜನಪರ ಹೋರಾಟಗಳಲ್ಲಿ ಭಾಗವಹಿಸುತ್ತಾ ಸಂಘಟನೆ ಮಾಡುತ್ತಾ ನಿರಂತರವಾಗಿ ಕನ್ನಡದ ಕಾರ್ಯಕರ್ತನಾಗಿ ಕನ್ನಡ ನಾಡುನುಡಿಗೆ ಅನುಪಮ ಸೇವೆ ಸಲ್ಲಿಸುತ್ತಾ ಕರ್ನಾಟಕದ ನೆಲ ಜಲದ ವಿಚಾರದಲ್ಲಿ ನಾನು ನಿರಂತರವಾಗಿ ಕಾರ್ಯಕ್ರಮವನ್ನು ರೂಪಿಸ್ಕೊಂಡ್ಬರ್ತಾಯಿದ್ದೆ. ಈಗ ನಡೀತಾ ಇರತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ ಚುನಾವಣೆಯಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ನಾನು ಸ್ಪರ್ಧೆ ಮಾಡಿದ್ದೇನೆ. ನನ್ನ ಉದ್ದೇಶ ಇಷ್ಟೇ ಮಾನ್ಯ ಸದಸ್ಯರೇ, ಕನ್ನಡ ಸಾಹಿತ್ಯ ಪರಿಷತ್ತನ್ನು ಕನ್ನಡಿಗರ ಪರಿಷತ್ತನ್ನಾಗಿ ಮಾಡಬೇಕು. ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡಿಗರ ಮಹಾಮನೆಯಾಗಬೇಕೆನ್ನುವುದೇ ನನ್ನ ಆಸೆ. ಅಂದರೆ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ರೈತರು, ರೈತ ಕಾರ್ಮಿಕರು, ಅಸಂಘಟಿತ ಕಾರ್ಮಿಕರು, ಎಲ್ಲ ಕೂಲಿಕಾರರು ಎಲ್ಲರೂ ಪ್ರತಿ ತಾಲೂಕಿನಲ್ಲಿ ಒಂದೊಂದು ಕನ್ನಡ ಭವನ ನಿರ್ಮಿಸಿ ಅಲ್ಲಿ ಕನ್ನಡ ಪರ ಚಟುವಟಿಕೆಗಳು ಅನುರಣಿಸುವಂತೆ ನೋಡಿಕೊಳ್ಬೇಕು. ಪ್ರತಿಯೊಂದು ಜಿಲ್ಲೆಯಲ್ಲೂ ಕನ್ನಡ ಪುಸ್ತಕಗಳ ಮಹಾಮೇಳ ನಡೆಯಬೇಕು. ನಾಡಿನ ಮೂಲೆ ಮೂಲೆಯಲ್ಲಿರುವ ಉದಯೋನ್ಮುಖ ಬರಹಗಾರರ ಹಸ್ತಪ್ರತಿಗಳನ್ನು ಪಡೆದು ಪರಿಷತ್ತಿನ ಮೂಲಕ ಪ್ರಕಟಿಸುವ ಕೆಲಸ ಮಾಡುತ್ತೇನೆ. ವಿಶ್ವದ ಇತಿಹಾಸದಲ್ಲಿ ವಿಶಿಷ್ಟವಾದ ಸ್ಥಾನವನ್ನು ಪಡೆದಿರುವ ಕನ್ನಡ ಸಾಹಿತ್ಯ ಪರಿಷತ್ತು ಶತಮಾನಗಳ ಇತಿಹಾಸ ಹೊಂದಿದೆ. ಇಂತಹ ಆದಿಮ ಸಂಸ್ಥೆಗೆ ಒಬ್ಬ ಕನ್ನಡ ಪರ ಹೋರಾಟಗಾರ ಸ್ಪರ್ಧಿಸಿರುವುದು ಇತಿಹಾಸದಲ್ಲಿ ಇದೇ ಮೊದಲು. ನಾಡಿನ ಎಲ್ಲೆಡೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರಿಂದ ಬೆಂಬಲ ವ್ಯಕ್ತವಾಗಿದ್ದು ನನ್ನ ಗೆಲುವು ನಿಶ್ಚಿತವಾಗಿದೆ ಅಂತ ಹೇಳಿದರು. ಕೂಡ ಕನ್ನಡ ಸಾಹಿತ್ಯ ಪರಿಷತ್ತು ನನ್ನದು, ನಮ್ಮದು ಅನ್ನೋ ಭಾವನೆ ಬರಬೇಕು. ಇದರ ಜೊತೆಗೆ ರಾಜ್ಯದ ಪ್ರತಿ ತಾಲೂಕಿನಲ್ಲೂ ಕರ್ನಾಟಕ ಕನ್ನಡ ಸಾಹಿತ್ಯ ಭವನವನ್ನು ನಿರ್ಮಾಣ ಮಾಡಿ ಅದರ ಮುಖಾಂತರ ಸಾಹಿತ್ಯ ಚಟುವಟಿಕೆಗಳು ನಿರಂತರ ನಡೀಬೇಕೆನ್ನುವುದು ನನ್ನ ಆಸೆ. ಇದರ ಜೊತೆಗೆ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನಗಳಲ್ಲಿ ಮತ್ತು ಸಮಾವೇಶಗಳಲ್ಲಿ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮಗಳಲ್ಲಿ ಹೆಚ್ಚು ಹೆಚ್ಚು ಮಹಿಳೆಯರಿಗೆ ಮತ್ತು ಯುವಕರಿಗೆ ಹೆಚ್ಚು ಆದ್ಯತೆ ಕೊಡ್ತಕ್ಕಂಥದ್ದು, ಅದರಲ್ಲೂ ಗ್ರಾಮೀಣ ಪ್ರದೇಶದ ಯುವಕರಿಗೆ, ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ಗೋಷ್ಠಿಗಳಲ್ಲಿ ಸಮಾವೇಶಗಳಲ್ಲಿ ಅವಕಾಶ ಕೊಡಬೇಕೆನ್ನುವುದು ನನ್ನ ಇಚ್ಛೆಯಾಗಿದೆ. ಇದರ ಜೊತೆಗೆ ಗಡಿನಾಡಿನಲ್ಲೂ ಕೂಡ ಕಾರ್ಯಕ್ರಮಗಳನ್ನ ರೂಪಿಸ್ತಕ್ಕಂಥದ್ದು, ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನವನ್ನು ಗಡಿಭಾಗದಲ್ಲಿ ಮಾಡತಕ್ಕಂಥದ್ದು, ನನ್ನ ಅವಧಿಯಲ್ಲಿ ಒಮ್ಮೆ ಮಹಿಳೆಯರಿಗೂ ಕೂಡ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗುವ ಅವಕಾಶವನ್ನು ನೀಡಬೇಕಂತ ಆಸೆ ಇದೆ. ಹಾಗಾಗಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಕನ್ನಡಿಗರ ಸಾರ್ವಭೌಮ ಸಂಸ್ಥೆಯನ್ನಾಗಿ ಕಟ್ಟಬೇಕೆನ್ನುವುದೇ ನನ್ನ ಬಯಕೆ. ಕೊನೆಯದಾಗಿ ನಾನು ಕೇಳ್ಕೊಳ್ಳೋದು ಇಷ್ಟೇ ಮಾನ್ಯ ಸದಸ್ಯರೇ, ಇತ್ತೀಚಿನ ದಿನಗಳಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಪಕ್ಷ ರಾಜಕಾರಣ ಬರ್ತಾ ಇದೆ. ನಾವೆಲ್ಲರೂ ಸೇರಿ ನಾನು ನೀವೆಲ್ಲರೂ ಸೇರಿ ಇಂಥ ಕನ್ನಡ ಸಾಹಿತ್ಯ ಪರಿಷತ್ತನ್ನು ನಾವು ಅದರ ಪಾವಿತ್ರತೆಯನ್ನು, ಅದರ ಘನತೆಯನ್ನು, ಅದರ ಗೌರವವನ್ನು ನಾವು ಕಾಪಾಡಿಕೊಳ್ಬೇಕಾಗಿದೆ. ಇಲ್ಲಿವರೆಗೂ 106 ವರ್ಷ ಇತಿಹಾಸ ಇರತಕ್ಕಂಥ ಸಾಹಿತ್ಯ ಪರಿಷತ್ತಿಗೆ ಇಲ್ಲಿವರೆಗೂ ಸಕ್ರಿಯ ರಾಜಕಾರಣ ಪ್ರವೇಶ ಆಗಿರಲಿಲ್ಲ. ಆದರೆ ಈ ಸಾರಿ ಸಕ್ರಿಯ ರಾಜಕಾರಣ ಪ್ರವೇಶ ಆಗ್ತಾ ಇದೆ. ಅದನ್ನು ನಾವೆಲ್ಲರೂ ಕೂಡ ತಲೆಗಟ್ಟೋಣ. ಯಾವುದೇ ಕಾರಣಕ್ಕೂ ರಾಜಕೀಯ ಪ್ರವೇಶ ಆಗುವುದನ್ನು ಬಿಡಬಾರದು. ಕನ್ನಡ ಸಾಹಿತ್ಯ ಪರಿಷತ್ತು ತನ್ನ ಸ್ವಾಯತ್ತತೆಯನ್ನು ಉಳಿಸ್ಕೊಳ್ಬೇಕಾಗಿದೆ. ಅದು ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡಿಗರ ಸಾರ್ವಭೌಮ ಸಂಸ್ಥೆಯಾಗಿ ಉಳಿಬೇಕು, ಕನ್ನಡಿಗರ ಸ್ವಾಭಿಮಾನ ಸಂಕೇತವಾಗಿ ಉಳಿಬೇಕು ಎನ್ನುವುದೇ ನಮ್ಮೆಲ್ಲರ ಆಸೆ. ಹಾಗಾಗಿ ನಿಮ್ಮಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ತೀನಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿರುವ ನನ್ನನ್ನು ಅತ್ಯಂತ ಬಹುಮತದಿಂದ ಗೆಲ್ಲಿಸಬೇಕು ಅಂತೇಳಿ ಮಾನ್ಯ ಸದಸ್ಯರಲ್ಲಿ ಸವಿನಯ ಪ್ರಾರ್ಥನೆ. ನಮಸ್ಕಾರ. ಸುದ್ದಿಗೋಷ್ಠಿಯಲ್ಲಿ ಕನ್ನಡ ಸ್ವಾಭಿಮಾನಿ ವೇದಿಕೆಯ ಪ್ರಧಾನ ಕಾರ್ಯದರ್ಶಿ ಶಂಕರ್ ಹುಗಾರ್, ಕನ್ನಡ ಚಳುವಳಿಗಳ ಒಡನಾಡಿ ಚೌಡರಾಜು ಮತ್ತಿತರರು ಪಾಲ್ಗೊಂಡಿದ್ದರು. ಎನ್ ಸತೀಶ್, ಅಮುಗು ಟಿವಿ, ಚಿಕ್ಕಬಳ್ಳಾಪುರ. ಗೌರಿಬಿದನೂರಿನ ಹೊರವಲಯದ ಹಿರೇಬಿದನೂರು ವ್ಯಾಪ್ತಿಯಲ್ಲಿ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿದ್ದ ನೀರಿನ ಟ್ಯಾಂಕ್ ಜನ ಉಪಯೋಗಕ್ಕೆ ಬಾರದೆ ವ್ಯರ್ಥವಾಗಿದೆ. ಇಲ್ಲಿನ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಕಾಮಗಾರಿ ಹಳ್ಳ ಹಿಡಿಯುತ್ತಿದೆ ಅಂತ ಸ್ಥಳೀಯರು ಆರೋಪಿಸುತ್ತಿದ್ದಾರೆ. ಈ ವೇಳೆ ಕಾಮಗಾರಿ ಕುರಿತು ಮಾತನಾಡಿದ ಎಚ್ಎನ್ ಮಂಜುನಾಥ್, ಜನಸಾಮಾನ್ಯರ ಅನುಕೂಲಕ್ಕಾಗಿ ಸರ್ಕಾರ ಹಲವು ಯೋಜನೆಗಳನ್ನು ಅನುಷ್ಠಾನಗೊಳಿಸುತ್ತದೆ, ಆದರೆ ಅಧಿಕಾರಿಗಳ ಇಚ್ಛಾಶಕ್ತಿ ಕೊರತೆಯಿಂದ ಲಕ್ಷಾಂತರ ರು ವೆಚ್ಚದ ಕಾಮಗಾರಿಗಳು ಮೂಲೆಗುಂಪಾಗಿವೆ. ಇದಕ್ಕೆ ತಾಜಾ ಉದಾಹರಣೆ ಹಿರೇಬಿದನೂರಿನ 29ನೇ ವಾರ್ಡಿನ ನೀರಿನ ಹೋರೆ ಟ್ಯಾಂಕ್ ಆಗಿದೆ. ಒಂದು ದಶಕದ ಹಿಂದೆ ಪಂಚಾಯಿತಿ ಇಂಜಿನಿಯರಿಂಗ್ ಇಲಾಖೆಯಿಂದ ಸುಮಾರು 20 ಲಕ್ಷಕ್ಕೂ ಹೆಚ್ಚು ಹಣದಲ್ಲಿ ಈ ಟ್ಯಾಂಕ್ ನಿರ್ಮಾಣ ಮಾಡಿದ್ದಾರೆ, ಆದರೆ ನಿರ್ಮಾಣ ಮಾತ್ರ ಆಗಿದೆ, ಅದು ಜನರಿಗೆ ಉಪಯೋಗ ಮಾತ್ರ ಆಗ್ತಿಲ್ಲ. ಇದಕ್ಕೆ ಹಲವು ಕಾರಣಗಳನ್ನು ಸ್ಥಳೀಯರು ಆರೋಪ ಮಾಡುತ್ತಿದ್ದಾರೆ. ಟ್ಯಾಂಕ್ ನಿರ್ಮಾಣದಲ್ಲಿ ಕಳಪೆಯಾಗಿದ್ದು ಜೊತೆಗೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಒಳಗಾಗುತ್ತಿದೆ ಎಂದರು. ಆತ್ಮೀಯರೇ ನಮಸ್ಕಾರ, ನಾನು ಗೌರಿಬಿದನೂರು ನಗರದ
ನಗರಸಭೆ ವ್ಯಾಪ್ತಿಯ 29ನೇ ವಾರ್ಡಿನ ನಿವಾಸಿಯಾಗಿದ್ದು 29ನೇ ವಾರ್ಡಿನ ಬೈಪಾಸ್ ರಸ್ತೆಯ ಪಕ್ಕದಲ್ಲಿ ಒಂದು ಓವರ್ ಹೆಡ್ ಟ್ಯಾಂಕ್ ಅನ್ನು ನಿರ್ಮಿಸಿರುತ್ತಾರೆ. ಇದು ಸುಮಾರು ಒಂದು 10 ವರ್ಷಗಳ ಕಾಲದ್ದಾಗಿದೆ. ಸುಮಾರು 20-25 ಲಕ್ಷಗಳ ವೆಚ್ಚದಲ್ಲಿ ಈ ಒಂದು ಓವರ್ ಹೆಡ್ ಟ್ಯಾಂಕ್ ಅನ್ನು ಅವಾಗ ಶಂಕುಸ್ಥಾಪನೆ ಮಾಡಿದರೆ ಆಮೇಲೆ ಕಟ್ಟಡ ನಿರ್ಮಾಣವೂ ಆಗಿದೆ. ಆದರೆ ಇದು ಯಾವುದೇ ಕಾರಣಕ್ಕೂ ಲೋಕಾರ್ಪಣೆ ಆಗಿಲ್ಲ. ಆದರೆ ನಮ್ಮ ತಾಲೂಕು ಆಡಳಿತಗಾರರು ಮತ್ತು ಸ್ಥಳೀಯ ಶಾಸಕರು ಮತ್ತು ಸರ್ಕಾರದ ಸಚಿವರು ಎಲ್ಲರೂ ಸೇರಿಬಿಟ್ಟು ಈ 4-5 ದಿನ ಹಿಂದೆಗಡೆ ಇನ್ನೊಂದು ಹೊಸ ಓವರ್ ಹೆಡ್ ಟ್ಯಾಂಕ್ ಇದೇ 29ನೇ ವಾರ್ಡಲ್ಲಿ ಒಂದು ಇನಾಗ್ರೇಷನ್ ಮಾಡ್ತಾರೆ. ಅದರ ಅವಶ್ಯಕತೆ ಏನಿದೆ ಮತ್ತು ಈ ಲೋಕಾರ್ಪಣೆ ಮಾಡದೇ ಇರತಕ್ಕಂಥ ಈ ಓವರ್ ಹೆಡ್ ಟ್ಯಾಂಕ್ನ ಅವಶ್ಯಕತೆ ಏನಿತ್ತು, ಈ ರೀತಿ ಜನರ ತೆರಿಗೆ ದುಡ್ಡನ್ನು ಇದು ಯಾಕೆ ದುಂದುವೆಚ್ಚ ಮಾಡಿದ್ದಾರೆ, ಅಥವಾ ಈ ಓವರ್ ಹೆಡ್ಡನ್ನು ಉಪಯೋಗಕ್ಕೆ ಬಾರದೆ ನಿಲ್ಲಿಸಿರೋದಕ್ಕೆ ಕಾರಣ ಏನು, ಅದೇನಾದರೂ ಶಿಥಿಲಾವಸ್ಥೆಯಲ್ಲಿದೆಯಾ, ಅಥವಾ ಆ ಕಟ್ಟಡ ಕಾಮಗಾರಿ ಕಳಪೆ ಕಾಮಗಾರಿನ ಯಾವುದಕ್ಕೂ ನಮ್ಮ ಸಾರ್ವಜನಿಕರಿಗೆ ಇದ್ರ ಬಗ್ಗೆ ಮಾಹಿತಿ ನೀಡಲೇಬೇಕು ಅಂತ ಹೇಳ್ಬಿಟ್ಟು ಸ್ಥಳೀಯ ತಾಲೂಕು ಅಧಿಕಾರಿಗಳನ್ನ, ತಾಲೂಕು ಪಂಚಾಯತಿ ಅಧಿಕಾರಿಗಳನ್ನ ಈ ಮೂಲಕ ನಾವು ವಿನಂತಿ ಮಾಡ್ಕೊತಿದ್ದೀವಿ. ಇಲ್ಲಿ ಈಗಾಗಲೇ ಇರ್ತಕ್ಕಂಥ ಓವರ್ ಹೆಡ್ ಟ್ಯಾಂಕನ್ನು ನೀವು ನೋಡಿಸ್ಬೋದು. ಅಲ್ಲಿ ಇಷ್ಟೊಂದು 25 ಲಕ್ಷ ರೂಪಾಯಿ ಖರ್ಚು ಮಾಡಿರ್ತಕ್ಕಂಥ ಓವರ್ ಹೆಡ್ ಟ್ಯಾಂಕನ್ನು ಬಿಟ್ಟು ಈಗ ಇನ್ನೊಂದು ಓವರ್ ಹೆಡ್ ಟ್ಯಾಂಕನ್ನು ಇಲ್ಲಿ ನಿರ್ಮಾಣ ಮಾಡ್ತಾ ಇರೋದಾದರೂ ಏನಕ್ಕೆ, ಇದನ್ನು ಈ ವಿಚಾರನ ದಯವಿಟ್ಟು ತಾಲೂಕು ಅಧಿಕಾರಿಗಳು ಸ್ವಲ್ಪ ಗಣನೆಗೆ ತಗೋಬೇಕು ಅಂತ ಈ ಮೂಲಕ ನಿಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊತಾ ಇದ್ದೀವಿ. ನಿಮ್ಮ ಮಾತ್ರಕ್ಕೆ ಗುತ್ತಿಗೆದಾರರು ಇದನ್ನು ನಿರ್ಮಾಣ ಮಾಡಿದ್ದಾರೆ, ಕನಿಷ್ಠ ಪಕ್ಷ ಅದನ್ನು ಲೋಕಾರ್ಪಣೆ ಮಾಡುವ ಗೋಜಿಗೆ ಕೂಡ ಹೋಗಿಲ್ಲ. ಇದಕ್ಕೆ ಸ್ಥಳೀಯ ಅಧಿಕಾರಿಗಳು ಜನಪ್ರತಿನಿಧಿಗಳು ಕಾರಣವಾಗುತ್ತಾರೆ. ಇಲ್ಲಿನ ನಿವಾಸಿಗಳು ನಿರ್ಮಾಣದ ಸಮಯದಲ್ಲಿ ಸ್ಥಳೀಯರಿಗೆ ನೀರಿನ ಅಭಾವ ತೀವ್ರವಾಗಿದ್ದು ಇದರ ಪರಿಹಾರಕ್ಕೆ ಸುಮಾರು 20 ಲಕ್ಷ ವೆಚ್ಚದಲ್ಲಿ ಓವರ್ ಹೆಡ್ ಟ್ಯಾಂಕ್ ನಿರ್ಮಾಣ ಮಾಡಲಾಗಿದ್ದು ಅದರ ಲೋಕಾರ್ಪಣೆ ಮಾತ್ರ ಆಗಿಲ್ಲ. ಇದರಿಂದ ಜನಸಾಮಾನ್ಯರಿಗೆ ತೆರಿಗೆ ಹಣ ಮಾತ್ರ ಖರ್ಚು ಆಗ್ತಿದೆ, ಜನರ ಉಪಯೋಗಕ್ಕೆ ಮಾತ್ರ ಆಗ್ತಿಲ್ಲ. ಇದು ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣವಾಗಿದೆ ಎಂದು ಸ್ಥಳೀಯರು ದೂರಿದ್ದಾರೆ. ಕಳೆದ 4 ದಿನಗಳ ಹಿಂದೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಸುಧಾಕರ್ ಮತ್ತು ಪೌರಾಡಳಿತ ಸಚಿವ ಎಂಟಿಬಿ ನಾಗರಾಜು ಅವರು 3 ಓವರ್ಹೆಡ್ ಟ್ಯಾಂಕ್ಗಳನ್ನು ಸುಮಾರು 5 ಕೋಟಿ ವೆಚ್ಚದಲ್ಲಿ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ಮಾಡಿದರು. ಇವು ಯಾವ ಹಂತಕ್ಕೆ ಬಂದು ನಿಲ್ಲುತ್ತವೆ ಎಂದು ಜನರ ಪ್ರಶ್ನೆಯಾಗಿದೆ. ಒಟ್ಟಾರೆ ಜನರ ತೆರಿಗೆ ಹಣ ವ್ಯರ್ಥ ಆಗುವುದು ಎಷ್ಟು ಮಾತ್ರ ಸರಿ ಎನ್ನುತ್ತಾರೆ ಜನಸಾಮಾನ್ಯರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಇಬ್ಬರು ಅಪರಿಚಿತ ಮಹಿಳೆಯರ ಮೃತದೇಹಗಳು ಕೆರೆಯಲ್ಲಿ ತೇಲುತ್ತಿರುವ ದೃಶ್ಯ ಕೋಲಾರ ನಗರದ ಹೃದಯ ಭಾಗದಲ್ಲಿರುವ ಕೋಲಾರಮ್ಮ ಅಮಾನಿ ಕೆರೆಯಲ್ಲಿಂದು ಕಂಡುಬಂದಿದೆ. ಕೋಲಾರಮ್ಮ ಅಮ್ಮಾನಿ ಕೆರೆಯಲ್ಲಿ 2 ಮಹಿಳಾ ಮೃತದೇಹಗಳು ತೇಲುತ್ತಿರುವುದನ್ನು ಕಂಡ ಸ್ಥಳೀಯರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಮೃತಪಟ್ಟ ಮಹಿಳೆಗೆ ಅಂದಾಜು 65 ವರ್ಷ ಹಾಗೂ 60 ವರ್ಷಗಳಾಗಿರಬಹುದೆಂದು ಅಂದಾಜಿಸಲಾಗಿದೆ. ಸ್ಥಳಕ್ಕೆ ಆಗಮಿಸಿರುವ ಡಿವೈಎಸ್ಪಿ ರಮೇಶ್, ಗಲ್ಪೇಟೆ ಪೊಲೀಸರು, ಅಗ್ನಿಶಾಮಕ ದಳದ ಸಿಬ್ಬಂದಿಯ ಸಹಾಯದಿಂದ ಮೃತದೇಹವನ್ನು ಮೇಲೆತ್ತಿ ಮರಣೋತ್ತರ ಪರೀಕ್ಷೆಗಾಗಿ ಎಸ್ಎನ್ಆರ್ ಜಿಲ್ಲಾಸ್ಪತ್ರೆಗೆ ಸಾಗಿಸಿದ್ದಾರೆ. ಈ ಬಗ್ಗೆ ಗಲ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಲಕ್ಷ್ಮೀಪತಿ, ಅಮೋಕ್ ಟಿವಿ, ಕೋಲಾರ. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಅಮೋಘ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.